ಆಧುನಿಕ ಪದ್ಧತಿಯ ಹೈನುಗಾರಿಕೆಯಿಂದ ಕ್ಷೀರಕ್ರಾಂತಿ ಆರ್ಥಿಕ ಪ್ರಗತಿಗೆ ಪೂರಕ ತುಳಗೌಡ ಪಾಟೀಲ್ ರೈತರು ಆಧುನಿಕ ತಂತ್ರಜ್ಞಾನ ಅಳವಡಿಸಿ ಹೈನುಗಾರಿಕೆ ಮಾಡಿ ಗುಣಮಟ್ಟದ ಹಾಲನ್ನು ಉತ್ಪಾದಿಸಬೇಕು ಕ್ಷೀರಕ್ರಾಂತಿಯಿಂದ ರೈತರು ಆರ್ಥಿಕ ಸಮೃದ್ಧಿಯಾಗಬಹುದೆಂದು ಯುವ ಮುಖಂಡ ದುಳಗೌಡ ಪಾಟೀಲ್ ಪ್ರತಿಪಾದಿಸಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿ ಭಾರತ್ ಹಾಲಿನ ಡೈರಿ ಹಾಗೂ ಆದರ್ಶ ಗ್ರೂಪ್ ಭಾವನ ಸವದತ್ತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಲಂಪಿ ರೋಗದಿಂದ ಮೃತಪಟ್ಟ ಪ್ರಾಣಿಗಳ ಮಾಲೀಕರಿಗೆ ಧನ ಸಹಾಯ ವಿತರಿಸಿ ಮಾತನಾಡುತ್ತಿದ್ದರು ನಮ್ಮ ಫೌಂಡೇಶನ್ ವತಿಯಿಂದ ಆದರ್ಶ ಗ್ರೂಪ್ ಫೌಂಡೇಶನ್ ವತಿಯಿಂದ ಅಲ್ಲಿಯೂ ಕೂಡ ನಾವು ಸಹಾಯಸ್ತು ಮಾಡಿದ್ವಿ ಅದೇ ರೀತಿ ನಾವು ಧೈರ್ಯ ಕೊಟ್ಟಾಗ ಅಣ್ಣ ಸೌ ಸಮಾಜ ಸಲೀಮ ಸೈನಿಕ್ ಪಟೇಲ ಅಜಿತನಾಲ ನಮ್ಮ ಕಡೆ ಒಂದು ಅಬ್ದುಲ್ ಅಣ್ಣ ನಮ್ಮ ಕಡೆ ಒಂದು ಕಾರ್ಯಕರ್ತರು ಬಂದಿದ್ದರು ಚರ್ಚೆ ಮಾಡ್ಕೊಂಡು ಗೊತ್ತಾಗ ಗೊತ್ತಾಗ ನಮ್ಮಲ್ಲಿ ಧನ ಭಾಳ ಸಹಾಯಕರವ ಅವ್ರು ನಮ್ಮಲ್ಲಿ ಅದೇ ಪರಿಸ್ಥಿತಿ ಅಂತ ಅಂದ್ರೆ ಆಯ್ತು ನಮ್ಮ ದೌಡ್ರ ಮನೆಯಲ್ಲಿ ತೋಳ್ಕೊಟ್ಟು ಬೇರೆ ಯಾರು ಒಂದು ಎರಡು ದಿನ ಧೋರ್ ಮೇಡ್ರಿ ಅಂತ ಭಾಳ ಜೋಪಾನ ಮಾಡಿ ಇದನ್ನ ಮಾಡಿರ್ತಾರೆ ಪ್ರೀತಿಯಿಂದ ಸತ್ತದ ದುಃಖ ಇರ್ತಾವೆ ಅಥವಾ ನಾವು ಕೂಡ ಭಾಗಿಯಾಗಿದ್ರು ನಡೆಯೋಕೆ ಹೇಳಿದಾಗ ಸಹಜನವಾಗಿ ಬಂದರು ಆಗಲೇ ನಮ್ಮ ಊರಾಗತ್ತ ಸ್ಪಾಟ್ ಮ್ಯಾಗ ಇವತ್ತು ಡೆತ್ ಆಗಿತ್ತಂದ್ರೆ ಅಲ್ಲೇ ಚೆಕ್ ಕೊಟ್ಟರು ಇಲ್ಲಿ ಪಾಕಿಟ್ ಕೊಟ್ಟು ಕಳಿಸಿದ್ದ ನಂಗೆ ಹೋಗೋಕೆ ಸಾಧ್ಯ ಆದ್ರೆ ನಾ ಹೋಗಿನ ನಂಗೆ ಹೋಗೋಕೆ ಸಾಧ್ಯ ಆಗಲ್ಲ ನಮ್ಮ ಊರಾಗ ಒಂದು ನಮ್ಮ ಡೈರಿ ಮ್ಯಾನೇಜರ್ ರಾಹುಲ್ ಹುಡುಗಿಲ್ಲ ಅವ್ರ ಕಡೆ ಕೊಟ್ಟು ಕಳಿಸಿ ಅವತ್ತಿನ ಅವತ್ತೊಂದು ದಿವಸ ಕೊಟ್ಟಿದ್ದು ನಾವು ಅದೇ ರೀತಿ ನಾ ಗೌಡ್ರಿ ಕೂಡ ಬಾಧಿದ್ದೆ ಗೌರವಂದ್ರೆ ನಂಗೇನಾದ್ರೂ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಮತ್ತು ನಂಗೆ ಅಷ್ಟು ಇದಿಲ್ಲ ಆದರೂ ಭಾಳ ಜನ ತಿಳ್ಕೊಂಡು ನಮ್ಮಲ್ಲಿ ಎಲ್ಲರಿಗೂ ಸಹಾಯ ಮಾಡೋದು ಚಲೋ ಆಗ್ತಾನೆ ಅವಾಗ ಅನಸವ್ರಿಗೆ ಮತ್ತು ಸಲೀಮ ಸೈನಿಕರು ಮಾತಾಡಿದ ಎಷ್ಟಿದೋ ಒಂದು ಲಿಸ್ಟ್ ತೆಗೀರಿ ಸುಖದೇವನ ಬಂದಿರ ಮಾತಾಡೋದು ಎಷ್ಟಿದೋ ಲಿಸ್ಟ್ ತೆಗೀರಿ ಮತ್ತು ಎಲ್ಲರಿಗೆ ಒಬ್ಬರಿಗೆ ಮಾಡೋಕ್ರಿಗೆ ಮಾಡ್ತಿದ್ದಿ ಎಷ್ಟು ಆಯ್ತು ನಮ್ಮ ದೇಹಿ ಹೋಗ್ತೀನಿ ನಾನು ಸಹಾಯ ಸಹಕಾರ ಮಾಡ್ತಾನೆ ಮಧ್ಯಸ್ಥ ತೆಗಿರೋ ಸೈನ್ಯ ಅವಾಗೇನು ಮೂವತ್ತೇಳು ಮೂವತ್ತ್ಮೂರು ಇತ್ತು ಮುಂದೆ ಇವರು ಕ್ಯಾಲೆಂಡರ್ ಚಾಲೂ ಆಯ್ತು ನಮಗೆ ರಾಜಕೀಯ ಸಮಾರಂಭದ ಅಧ್ಯಕ್ಷರಾಗಿ ಗ್ರಾಮದ ಹಿರಿಯ ಮುಖಂಡ ಅಬ್ದುಲ್ ತಾಂಬಟ್ ಅತಿಥಿಗಳಾಗಿ ಭಾರತ್ ಹಾಲಿನ ಡೇರಿ ವ್ಯವಸ್ಥಾಪಕ ವಿನಯ್ ಬಾಬರ್ ಸುಯೋಗ್ ಪಾಟೀಲ್ ಭರಮಪ್ಪ ಕುಂಬಾರೆ ಬ್ರಹ್ಮಗೊಂಡ್ ಪಾಟೀಲ್ ಅಜಿತ್ ಪಾಟೀಲ್ ರವೀಂದ್ರ ಮಗ್ದುಂ ಅಜಿತ್ ಸಮಾಜೆ ನೆಹರು ಮಗ್ದುಂ ಅಣ್ಣಾ ಸಾಹೇಬ್ ಸಮಾಜೆ ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ನಸ್ಲಾಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಣ್ಣಾ ಸಾಹೇಬ್ ಸಮಾಜೆ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಆದರ್ಶ ಸಮೂಹ ಭಾವನ ಸವದತ್ತಿ ಹಾಗೂ ಭಾರತ್ ಡೈರಿ ಕೊಲ್ಲಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮದಲ್ಲಿ ದೀರ್ಘಕಾಲದ ಲಂಪಿ ಕಾಯಿಲೆಯಿಂದ ಮೃತಪಟ್ಟ 42 ಪಶುಗಳ ಮಾಲೀಕರಿಗೆ ಧನ ಸಹಾಯ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ದುಳಗೌಡ ಪಾಟೀಲ್ ವಿನಾಯಕ್ ಬಾಬರ್ ಅಬ್ದುಲ್ ತಾಂಬಟ್ ಆರೆ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ರೂವಾರಿಗಳಾದಂತಹ ಅನ್ನದ ಸಮಾಜವರೇ ಸೈನಿಕ ಪಾಟೀಲ್ ಅವರೇ ತಾಂಬಟ್ ಅವರೇ ಹಾಗೂ ನಮ್ಮ ಊರಿನ ಬಾಂಧವರೇ ಹಾಗೂ ನಮ್ಮ ಮಿತ್ರರೇ ಹಾಗೂ ಪತ್ರಿಕಾ ಇವತ್ತು ಭಾರತ್ ಡೈರಿ ವತಿಯಿಂದ ಈ ಒಂದು ಜಾನುವಾರುಗಳಿಗೆ ಮಹಾಮಾರಿ ಬಂದು ತಗಲಿದ ನಂತರ ರೈತರು ಹೆಚ್ಚುವರೆಗೂ ಸಂತೋಷಕರವಾದರು ನಾವಿವತ್ತು ಒಂದು 40,000 ಜನರಿಗೆ ಜನ ತಕ್ಕಂಥ ಮಾಲೀಕರಿಗೆ ಒಂದಿಷ್ಟು ಸಹಾಯಧನವನ್ನು ನೀಡಿದರು ಆದರೆ ಎಲ್ಲ ಜನರಿಗೆ ಸಾಮಾನ್ಯವಾಗಿ ಎಷ್ಟೋ ಜನ ಊಟವ ಜನ ಸರಿ 1,000 ಗಟ್ಟಲೆ 10,000 ಗಟ್ಟಲೆ ಖರ್ಚು ಮಾಡಿ ಜನ ಇಟ್ಟಿದ್ದರು ಇಲ್ಲಿಗೆ ಸರಿಯಲ್ಲಿ ಅದೊಂದು ಜನಗಳಿಗೆ ರೋಗ ಬಂದ ತಕ್ಷಣ ನಮ್ಮ ಅದನ್ನು ಔಷಧಿ ಉಪಚಾರ ಮಾಡಿ ಡಾಕ್ಟ್ರುಗಳು ಸಹಿತ ಇವತ್ತಿನ ಈ ಸರ್ಕಾರ ಮೂರ್ತಿಗಳಾದಂಥ ಡಾಕ್ಟ್ರುಗಳು ಸಹಿತ ರೈತರು ಕರೆದುಕೊಳ್ಳಿ ರಾತ್ರಿ ಆಗಲಿ ರೋಗ ಅಂದರೆ ಈಗ ಸಾಮಾನ್ಯವಾಗಿ ಮನುಷ್ಯ ಅನ್ನಿಸ್ತೀವಿ ಆದ್ರೂ ಅವರು ಯಾವ ಥರ ರೋಗ ಇತ್ತು ಯಾವಲ್ಪ ಅಂತೇಳಿ ಹಿಂಜರಿಲಿಲ್ಲ ನಾನಾ ಥರವಾಗಿ ಔಷಧಿಗಳನ್ನು ಪ್ರಾಕ್ಟಿಕಲ್ ರೂಪದಲ್ಲಿ ಕೊಟ್ಟು ನೋಡಿ ಅವನ್ನ ಚಿಕಿತ್ಸೆ ಒಳಪಡಿಸಿ ಭಾಳಷ್ಟು ಜನ ಜಾನುವಾರುಗಳನ್ನು ಡಾಕ್ಟರ್ಗಳು ಉಳಿಸಿದ್ರು ಸಹಿತ
ಅದರಲ್ಲೇ ನಮ್ಮಲ್ಲಿ ಒಂದು 40 ಜನರು ತಿಳ್ಕೊಂಡ್ರು. ಆದರೆ ಇವತ್ತು ನಾವು ದುಡ್ಡು ಇಟ್ಟು ಕೊಡೋದು ಮಹತ್ವ ನಾನು ತಿಳಿದು ಮಹತ್ವ ಅನಿಸೋದಿಲ್ಲ. ನೀವು ಆ ಜನಗಳಿಗೆ ಹೆಲ್ಪ್ ಮಾಡಿದ್ರೆ ನಾ ಕಣ್ಣಲ್ಲಿ ನೋಡಿ ನಮ್ಮನ್ನು ಒಳಗಿದ್ದೇವೆ ಅಂತ ಅದಕ್ಕೊಂದು ಹೋಗಿ ಸೈತು ಅದ್ರ ಕಿಮ್ಮತ್ತು ಸುಮಾರು 80-90 ಸಾವಿರ ರೂಪಾಯಿ ಕಿಮ್ಮತ್ತಿತ್ತು ಸೈತು. ಅಸಾಧ್ಯನಂತರ ಮತ್ತೆ ಅವರು ಅಷ್ಟು 80 ಸಾವಿರ ರೂಪಾಯಿ ಮತ್ತೊಂದು ಊರಿ ತಂದ್ರು. ಅವರು ಅದಕ್ಕೆ ಖರ್ಚು 30 ಸಾವಿರ ಎಷ್ಟು ಖರ್ಚು ಮಾಡಿದ್ದೀರಿ ಅವನು 30 ಸಾವಿರ ಖರ್ಚು ಮಾಡಿದ್ರು. ಆ ಗಂಟೆ ಅದ ಗಂಟೆ ಆದ ಆಗಿತ್ತು ಆ ಜನ ನೆರಳಿತ ನೋಡಿದ್ರೆ ಸಾಕ್ಷ ಅನಿಸ್ತು ನಾನು. ಇಂಥ ಒಂದು ಪರಿಸ್ಥಿತಿ ಇವಾಗ ಈ ಮನೆ ಒಂದು ಬಂದು ಹೋಯ್ತು ಜನವರ ಈ ಕಾಲ ಹೆಂಗಿತ್ತು ಅಂತಂದ್ರೆ ನಮ್ಗೆ ಏನು ಆಯ್ತು ಅಂದ್ರೆ ನಮ್ಮ ನಾವು ನೋಡ್ಬೋದು ಕೆಲವೊಂದು ಇದ್ದಾಗ ಏನು ಹೈ ಪ್ರವಾಸ म्हणजे फक्त दूध संकलन किंवा डेअरी किंवा त्याचं प्रोडक्ट एवढ्यापुरता हा मर्यादित नसून ही एक साखळी आहे. तर या साखळीमध्ये सुरुवातीपासून आपल्या भारत डेअरीची ही स्थापना साधारणतः 1947 पासूनची आहे. म्हणजे बाकीचे भले भले संघ ज्यावेळी सुरुवात नव्हती त्यावेळी आपल्या ह्या भारत डेअरीची स्थापना आहे. तर तेव्हापासून आपण ह्या धंद्यामध्ये हळूहळू प्रगती करत आज आपण 2-2.5 लाख लिटरपर्यंत हर दिवसात संकलन करून त्याचं प्रोडक्शन आणि दूध वितरित करीत असतो. तर हे संकलन करताना आपण टोटल महाराष्ट्र आणि कर्नाटकचा थोडासा पार्ट बघितला तर आपण 12-15 चिलिंग युनिटच्या माध्यमातून वेगवेगळ्या पद्धतीनं संकलन करत असतो. हे संकलन करताना आम्ही वेगवेगळे चांगली लोक ह्यामध्ये जोडलेले आहेत. मी जर विचार केला असेल तर आपला इथला जो आपल्या नसलापूरमध्ये जो आपला प्लांट आहे तो गेले 20-25 वर्षाच्या आसपासपासून आपण तिथं या भागामध्ये संकलन करतोय. मग हे संकलन करत असताना आपण लोकांचं एक विश्वास संपादन केलेलं आहे. आता जसं आपण ह्या भागामध्ये संकलन करतोय असं प्रत्येक वेगवेगळ्या भागामधून गेले 15-20 वर्ष झाला आपण संकलन करतो आणि एक लोकांचा विश्वास संपादन करण्यामध्ये आपण यशस्वी ठरलो आहोत. आता इथं जो आपल्या नसलापूरपूर जर बोलायचं झालं तर नसलापूरमध्ये आपण जवळजवळ 20,000 लिटरपर्यंत संकलन करतो. त्यामध्ये म्हशीचं बघितलं तरी 14-15 हजार आणि गाईचं 17-18 हजार लिटर आपण उत्तम प्रतीचं संकलन करतो. तर अशा ह्यामध्ये आम्हाला वेगवेगळ्या लोकांचं जसं आता इथं आपण बघतोय तर आमच्या डेअरीमध्ये सगळ्यात आपण म्हणतो की बाबा थोडंसं धडाडीचं नेतृत्व किंवा थोडंसं ॲग्रेसिव्हली काम करून वेगवेगळ्या लोकांच्या संपर्कामध्ये जाऊन आणि वेगवेगळ्या ज्या आम्ही डेअरी मार्फतच्या योजना किंवा स्कीम हा योजना शेतकऱ्यांपर्यंत पोहोचायला किंवा दूध उत्पादकांपर्यंत पोहोचायला किंवा डेअरीपर्यंत पोहोचायला हे आम्हाला इथले जे आपले धर्मेंद्र पाटील सर आहेत त्यांचं आम्हाला वेळच्या वेळी योग्य ते मदत होत असते आणि हे अशा लोकांचं आम्हाला वेगवेगळ्या पद्धतीनं मदत होते म्हणून आम्ही शेतकऱ्यापर्यंत वेगवेगळ्या पद्धतीनं ग्राउंड लेवलपर्यंत पोहोचू शकतो. आणि ह्या पद्धतीत सुद्धा आपण पुढे जायचं तरी वेगवेगळे आता ह्यामध्ये बघतोय आता ह्या धंद्यामध्ये असं झालेलं आहे की उठता जो तो कॅन घेतो किटली घेतो काटा घेतो आणि डेअरी करतोय असे वेगवेगळे कितीतरी संघ आले आणि कितीतरी बंद झाले. आपण गेले जवळजवळ 20-25 वर्ष झालं वेगवेगळ्या भागामध्ये चांगल्या उत्तम पद्धतीनं चांगला दर देतोय. दुधाला जो दर आहे तो हमीभाव आपण चांगला देतोय. दराप्रमाणे आपण वेगवेगळ्या पद्धतीनं जे योजना असतील मला वाटतंय आता पाटील साहेबांनी तरी योग्य पद्धती म्हणजे आम्हाला इकडे फारसं लक्ष द्यायला लागत नाही कारण आमचे पाटील साहेब इकडे एवढे ऍक्टिव्हली काम करतात की आम्हाला तिकडून इकडे प्रत्येक वेळी सारखं येण्याची गरज पडत नाही. म्हणजे वेगवेगळ्या पद्धतीनं दुधापोटी ऍडव्हान्सेस असतील जनावर खरेदीसाठी असे वेगवेगळ्या पद्धतीने पाटील साहेब त्यांच्या पद्धतीने हे मार्गदर्शन करतात किंवा लोकांना मदत किंवा डेअरीला मदत हे करतच असतात. तर त्यांच्यासाठी एकदम सगळ्यांनी एकदम जोरात टाळ्या वाजवतात बरोबर. तर माईक बॅरे कोडतात माईक कुठलं अशा पद्धतीनं आतापर्यंत आपण हा धंदा करतच आहोत पण आता दूध धंदा हा थोडासा एका वेगळ्या वळणावरती येऊन पोहोचले.
ಸಂಚಾಲಕ ಬಾಬಾ ಸಾಹೇಬ್ ಸದಲ್ಗೆ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ತಾತಾ ಸಾಬ್ ಕಾಮತ್.